ಅಧಿಕಾರಿಗಳ ವಿರುದ್ಧದ ಎಫ್ಐಆರ್ಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಜಾರಿ ನಿರ್ದೇಶನಾಲಯದ ಡೆಪ್ಯೂಟಿ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ವಿರುದ್ಧದ ಪ್ರಕರಣಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ ಛೀಮಾರಿ ಹಾಕಿದ. ಜಾರಿ ನಿರ್ದೇಶನಾಲಯದ ಮೇಲೆ ಎಫ್ಐಆರ್ ದಾಖಲಿಸಲು ಪ್ರೇರೇಪಿಸಿದ ಸಿದ್ದರಾಮಯ್ಯನವರ ಕುತಂತ್ರಗಾರಿಕೆಗೆ ತೀವ್ರ ಹಿನ್ನಡೆಯಾಗಿದೆ. ಹಾದಿ ತಪ್ಪಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನ್ಯಾಯಾಲಯ ಈ ರೀತಿ ಚುರುಕು ಮುಟ್ಟಿಸಿರುವುದು ಇದು ಎರಡನೇ ಸಲ. ಮೊದಲನೇ ಸಲ ಡೆಂಗ್ಯೂ ಜನರ ಜೀವ ಹಿಂಡುತ್ತಿದ್ರೂ ಗೊರಕೆ ಹೊಡೆಯುತ್ತಿದ್ದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿತ್ತು. ಈಗ ಇಡಿ ಮೇಲಿನ ಎಫ್ಐಆರ್ ಪ್ರಕರಣದಲ್ಲೂ ಛೀ ಅಂದಿದೆ. ನೀವ್ ಏನೇ ಹೇಳಿ, ಇದು ಕೊಳಕು ಸರ್ಕಾರ. ಕೆಳಗ್ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಂತ ನಾಟಕ ಮಾಡೋ ಡ್ರಾಮಯ್ಯ ಸರ್ಕಾರ. ಇದಕ್ಕೆ ಸಿದ್ದರಾಮಯ್ಯನವರ ಪರಮ ಸ್ವಾರ್ಥವೇ ಕಾರಣ. ಯಾವುದೇ ಹಗರಣ ತಂಬುಡಕ್ಕೆ ಬಿಸಿ ನೀರು ಕಾಯಿಸುತ್ತೆ ಅಂತ ತಿಳಿತಿದ್ದಾಗ್ಲೇ ಏನ್ ಬೇಕಾದ್ರೂ ಎಂಥ ಮಟ್ಟಕ್ಕೆ ಬೇಕಾದ್ರೂ ಇಳಿಯಲು ಸಿದ್ದರಾಗ್ತಾರೆ ಸಿದ್ದರಾಮಯ್ಯ. ಇಂದಿರಾಗಾಂಧಿ ಪಿಎಂ ಕುರ್ಚಿಗಾಗಿ ವಿರೋಧ ಪಕ್ಷದವರನ್ನ ಜೈಲಿಗಟ್ಟಿ ಸಂವಿಧಾನ ಪರಿಚ್ಛೇದ 42ಕ್ಕೆ ತಿದ್ದುಪಡಿ ಮಾಡಿದ ಹಾಗೆ. ಇದೇ ಸಿದ್ದರಾಮಯ್ಯ ಅರ್ಕಾವತಿ ಬಡಾವಣೆಯಲ್ಲಿ 852 ಎಕರೆ ರೀಡು ಮಾಡಿ 8,000 ಕೋಟಿ ಹಗರಣ ಕೊರಳಿಗೆ ಸುತ್ತಕೊಂಡಾಗ ಲೋಕಾಯುಕ್ತವನ್ನೇ ಮುಚ್ಚಿಬಿಟ್ರು. ತಮ್ಮ ಆತ್ಮರಕ್ಷಣೆ ಮಾಡಿಕೊಳ್ಳಲು ಎಸಿಬಿಯನ್ನ ಹುಟ್ಟುಹಾಕಿದ್ರು. ಅರ್ಕಾವತಿ ಪ್ರಕರಣದ ತನಿಖೆ ನಡೆಸಿದ ನ್ಯಾಯಮೂರ್ತಿ ಕೆಂಪಯ್ಯ ಅವರ ವರದಿಯನ್ನ ಕಸದ ಬುಟ್ಟಿಗೆ ಎಸೆದದ್ದು ಇದೇ ಸಿದ್ಧ ಕೈಗಳು. ಈಗ ಅಂಥದ್ದೇ ಆಟ ಶುರು ಮಾಡಿದ್ದಾರೆ. ವಾಲ್ಮೀಕಿ ಹಗರಣದ ರೂವಾರಿ ಭ್ರಷ್ಟ ನಾಗೇಂದ್ರರ ಬಾಯಲ್ಲಿ ತಮ್ಮ ಹೆಸರು ಬಂದ್ರೆ ಏನಗತಿ ಅನ್ನೋ ಭಯ ಸಿದ್ದರಾಮಯ್ಯನವರಿಗೆ ಶುರುವಾಗಿದೆ. ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಬಿ ಕಲ್ಲೇಶ್ರನ್ನ ಚೂಬಿಟ್ಟು ಜಾರಿ ನಿರ್ದೇಶನಾಲಯದ ವಿರುದ್ಧವೇ ಎಫ್ಐಆರ್ ದಾಖಲಿಸೋ ಉದ್ಧಟತನ ತೋರಿಸಿದ್ದಾರೆ. ಸಿದ್ದರಾಮಯ್ಯನವರೇ, ಜಾರಿ ನಿರ್ದೇಶನಾಲಯ ನಿಮ್ಮ ಎಸ್ಐಟಿ ತರ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನದ ಪ್ರಕಾರವೇ ರೂಪಿತವಾಗಿರುವ ಸಂಸ್ಥೆ. ಅಕ್ರಮ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿರುವವರ ಪಾಲಿಗೆ ದುಸ್ವಪ್ನವಾಗಿ ಕಾಡೋದು ಇಡಿಯ ಕರ್ತವ್ಯ. ಅದನ್ನ ನಿಯತ್ತಾಗಿ ಮಾಡುತ್ತಿದೆ. ಸಂವಿಧಾನದ ಆಶಯಗಳನ್ನ ಗಾಳಿಗೆ ತೂರಿ ನಿರಂತರ ಭ್ರಷ್ಟಾಚಾರ ಹಗರಣಗಳಲ್ಲಿ ತೊಡಗಿಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರು ಹಾಗೂ ಅವರ ಕಾಂಗ್ರೆಸ್ ನಾಯಕರ ಢವಡವ ಹೆಚ್ಚಾಗಿರೋದು ಸಹಜವೇ. ಭ್ರಷ್ಟ ಸಿದ್ದರಾಮಯ್ಯನವರೇ, ಗೊತ್ತಿದೆ ಬಿಡಿ, ಇವತ್ತು ವಾಲ್ಮೀಕಿ ಹಗರಣಕ್ಕೆ ಕೈ ಹಾಕಿರೋ ಇಡಿ ನಾಳೆ 5,000 ಕೋಟಿ ಮೊತ್ತದ ಮೂಡಾ ಹಗರಣಕ್ಕೆ ಕೈ ಇಟ್ರೆ ಸಿಎಂ ಚೇರು ಅಲ್ಲಾಡತ್ತೆ ಅನ್ನೋ ಭಯ ನಿಮ್ಮನ್ನ ಕಾಡ್ತಿದೆ. ಹಾಗಾಗಿ ನಿಮ್ಮ ಅಕ್ರಮ ದಾರಿಗೆ ಎದುರಾಗಿ ನಿಂತಿರೋ ಇಡಿ ಎದೆಗೆ ಗುಂಡಿಕ್ಕುವ ಕೆಲಸ ಮಾಡುತ್ತಿದ್ದೀರಿ. ಅದು ಅಸಾಧ್ಯ. ನೀವು ಸತ್ಯವಂತರಾಗಿದ್ರೆ, ಪರಿಶುದ್ಧರಾಗಿದ್ರೆ ಕುಂಬಳಕಾಯಿ ಕಳ್ಳ ಎಂದ್ರೆ ನೀವ್ಯಾಕೆ ಹೆಗಲು ಮುಟ್ಕೊಳ್ತೀರಿ? ಇಡಿ ವಿರುದ್ಧ ಪ್ರತಿಭಟನೆಗೆ ಕೇಳಿಯುತ್ತೀರಿ? ನೀವು ಆಡುತ್ತಿರುವ ಸಿದ್ಧ ನಾಟಕಗಳನ್ನ ರಾಜ್ಯದ ಜನರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದಾರೆ ಎನ್ನುವುದು ಗೊತ್ತಿರಲಿ.